ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ ಕ್ಲೀನ್ ಚಿಟ್ಸ್ ಗೃಹ ಸಚಿವಾಲಯ ಹೇಳಿಕೆಗೆ ಮುಗಿಬಿದ್ದ ಬಿಜೆಪಿ ನಾಯಕರು. ನಮಗೆ ನೂತನ ಗೃಹ ಸಚಿವರು ಬಂದಿದ್ದಾರೆ, ಇನ್ನು ಮೇಲೆ ಈ ಖಾತೆಗೆ ಕ್ಲೀನ್ ಚೀಟಿ ನೀಡುವ ಖಾತೆ ಎಂದು ನಾಮಕರಣ ಮಾಡುವುದು ಸೂಕ್ತ ಅಂತ ಪರೋಕ್ಷವಾಗಿ ಅಮಿತ್ ಶಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಸಂಬಂಧ ಪ್ರಿಯಾಂಕ ಖರ್ಗೆ ವಿರುದ್ಧ ಕೇಂದ್ರ ಸಚಿವರು ನೆಟ್ಟಿಗರು ಹೊರೆಯೆದ್ದಿದ್ದಾರೆ. ತಕ್ಷಣವೇ ಇದಕ್ಕೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಪ್ರಿಯಾಂಕ್ ಅವರೇ ಕೈ ತೋರಿಸಿ ಅವಲಕ್ಷಣ ಹೇಳಿಸಿಕೊಳ್ಳಬೇಡಿ. ನಿಮ್ಮ ಪಕ್ಷದ ಚಿಹ್ನೆ ಕೈ, ಅದರ ಅವಲಕ್ಷಣ ದೇಶದ ಜನ ಹೇಳಿ 10 ದಿನವೂ ಆಗಿಲ್ಲ. ಆಗಲೇ ಶುರು ಮಾಡಿದ್ರಲ್ಲ ನಿಮ್ಮ ಹಿರಿಯಕ್ಕನ ಚಾಳಿ, ಮೊದಲು ನಿಮ್ಮ ಮನೆ ಸರಿ ಮಾಡಿಕೊಳ್ಳಿ ಎಂದಿದ್ದಾರೆ. ನಾವು ಇಂಡಿಯನ್ಸ್, ಹಿಂದಿಯನ್ಸ್ ಅಲ್ಲ ಎಂದು ಹಿಂದಿ ಹೇರಿಕೆ ವಿರುದ್ಧ ಭಾರಿ ಚಳವಳಿ. ಹಿಂದಿ ಭಾಷೆ ಮಾತನಾಡದ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆ ಮತ್ತು ಇಂಗ್ಲಿಷ್ನ ಜೊತೆಗೆ ಹಿಂದಿಯನ್ನು ಕಡ್ಡಾಯವಾಗಿ ಬೋಧಿಸಬೇಕು ಎಂಬ ರಾಷ್ಟ್ರೀಯ ಶಿಕ್ಷಣ ನೀತಿಯ ನೂತನ ಕರಡು ತಮಿಳುನಾಡಿನಲ್ಲಿ ಭಾರಿ ವಿರೋಧಕ್ಕೆ ಗುರಿಯಾಗಿದೆ. ಸಾಮಾಜಿಕ ತಾಣ ಟ್ವಿಟರ್, ಫೇಸ್ಬುಕ್ಗಳಲ್ಲಿ ಸ್ಟಾಪ್ ಹಿಂದಿ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಬಹುದೊಡ್ಡ ಕೂಗು ಎದ್ದಿದೆ. ಇಸ್ರೋದ ಮಾಜಿ ಮುಖ್ಯಸ್ಥರಾದ ಕೆ ಕಸ್ತೂರಿ ರಂಗನ್ ಅವರ ಸಮಿತಿಯು ಹಿಂದಿಯೇತರ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆ ಇಂಗ್ಲಿಷ್ನ ಜೊತೆಗೆ ಹಿಂದಿಯನ್ನು ಕಡ್ಡಾಯವಾಗಿ ಬೋಧಿಸಬೇಕು ಎಂದು, ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದಿ ಇಂಗ್ಲಿಷ್ನ ಜೊತೆಗೆ ಆಧುನಿಕ ಭಾರತದ ಯಾವುದಾದರೂ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಿದ್ಧಪಡಿಸಿದೆ. ಈ ಕರಡು ಶುಕ್ರವಾರವಷ್ಟೇ ಬಿಡುಗಡೆಗೊಂಡಿತ್ತು. ಭಾಷೆ ಮತ್ತು ಗಡಿ ವಿಚಾರದಲ್ಲಿ ಸದಾ ಜಾಗೃತವಾಗಿರುವ ತಮಿಳುನಾಡಿನಲ್ಲಿ ನೂತನ ಕರಡು ಕೋಲಾಹಲವನ್ನೇ ಸೃಷ್ಟಿ ಮಾಡಿದ್ದು, ನಾವು ಇಂಡಿಯನ್ಸ್, ಹಿಂದಿಯನ್ಸ್ ಅಲ್ಲ ಎಂಬ ಘೋಷ ವಾಕ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ. ರಾಜಕೀಯ ನಾಯಕರು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಇಂತಹ ಕೃತ್ಯಗಳಿಗೆ ಕೈ ಹಾಕಿದೆ, ಆದರೆ ಅದು ಬಹುದೊಡ್ಡ ಹಾನಿಯನ್ನು ಮುಂದೆ ಎದುರಿಸಬೇಕಾಗುತ್ತದೆ ಎಂದು ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ಡಿಎಂಕೆ ನಾಯಕಿ ಕನಿಮೋಳಿ, ಹಿಂದಿಯನ್ನು ಹೇರುವ ಇಂತಹ ತ್ರಿಭಾಷಾ ಸೂತ್ರಗಳನ್ನು ನಾವು ವಿರೋಧಿಸುತ್ತೇವೆ ಎಂದಿದ್ದಾರೆ. ರಾಜಕೀಯಕ್ಕೆ ಧುಮುಕಿರುವ ನಟ ಕಮಲ್ ಹಾಸನ್ ಮಾತನಾಡಿ, ಯಾವುದೇ ಭಾಷೆಗಳನ್ನು ಯಾರು ಹೇರಬಾರದು, ಇಷ್ಟವಿದ್ದರೆ ಇಷ್ಟಪಟ್ಟ ಭಾಷೆಗಳನ್ನು ಕಲಿಯಲಿ ಎಂದು ಹೇಳಿದ್ದಾರೆ. ಅಮಾವಾಸ್ಯೆ ಬಳಿಕ ಮೈತ್ರಿ ಸರ್ಕಾರದ ಸಂಪುಟ ವಿಸ್ತರಣೆ, ಪಕ್ಷೇತರರಿಗೆ ಸಚಿವ ಸ್ಥಾನ ಬಹುತೇಕ ಖಚಿತ. ಸರ್ಕಾರ ಉಳಿಸಿಕೊಳ್ಳಬೇಕಾದರೆ ಪಕ್ಷೇತರ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬ ನಿರ್ಣಯಕ್ಕೆ ಬಂದಿರುವ ಮೈತ್ರಿಕೂಟದ ನಾಯಕರು ಆರ್ ಶಂಕರ್ ಹಾಗೂ ಎಚ್ ನಾಗೇಶ್ ಅವರಿಗೆ ಸಚಿವ ಸ್ಥಾನ ನೀಡಲು ನಿರ್ಧರಿಸಿದ್ದಾರೆ. ನಾಳೆಯ ಅಮಾವಾಸ್ಯೆ ಕಳೆದ ಬಳಿಕ ಸಂಪುಟ ವಿಸ್ತರಣೆ ನಡೆಯುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಈ ಕುರಿತು ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಮೂಲಗಳು ಹೇಳಿವೆ. ಈ ಭೇಟಿಯ ಬೆನ್ನಲ್ಲೇ ರಾಣಿಬೆನ್ನೂರು ಶಾಸಕ ಶಂಕರ್ ಹಾಗೂ ಮುಳಬಾಗಿಲು ಶಾಸಕ ನಾಗೇಶ್ ಅವರನ್ನು ತಮ್ಮ ಮನೆಗೆ ಕರೆಸಿಕೊಂಡ ಸಿದ್ದರಾಮಯ್ಯ ಅವರು ಪಕ್ಷೇತರವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು ಸಚಿವ ಸ್ಥಾನ ನೀಡುವ ಭರವಸೆ ಕೊಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇದಲ್ಲದೆ ಬಿಜೆಪಿ ಹೊಗಳುತ್ತಾ ಕಾಂಗ್ರೆಸ್ನ ಅತೃಪ್ತ ಬಣ್ಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವ ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೂ ಸಚಿವ ಸ್ಥಾನ ನೀಡುವ ಬಗ್ಗೆ ನಾಯಕರ ಮಧ್ಯೆ ಚರ್ಚೆ ನಡೆದಿದೆ. ರಮೇಶ್ ಅವರನ್ನು ಸೇರಿಸಿಕೊಂಡರೆ ಬಿಜೆಪಿ ಆಟ ಸದ್ಯಕ್ಕೆ ಕೊನೆಯಾಗಲಿದೆ. ಆ ಅಸ್ತ್ರವನ್ನ ಬಳಸೋಣ ಎಂದು ಕುಮಾರಸ್ವಾಮಿ ಅವರೇ ಪ್ರಸ್ತಾಪಿಸಿದರು. ಆತ ವಾಪಸ್ ಬರುವುದು ಅನುಮಾನ. ನೀವೇ ಕರೆದುಕೊಂಡು ಬಂದು ಸಚಿವ ಸ್ಥಾನ ನೀಡುವುದಾದರೆ ನನ್ನ ತಕರಾರಿಲ್ಲ, ಪ್ರಯತ್ನ ಪಟ್ಟು ನೋಡಿ ಎಂದು ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದರು ಎಂದು ಮೂಲಗಳು ತಿಳಿಸಿವೆ. ಒಂದು ವೇಳೆ ರಮೇಶ್ ಒಪ್ಪದೇ ಇದ್ದರೆ ಆ ಸ್ಥಾನಕ್ಕೆ ಹಿರೇಕೇರೂರು ಶಾಸಕ ಬಿಸಿ ಪಾಟೀಲ್ ಅವರನ್ನು ಸೇರಿಸಿಕೊಳ್ಳಿ ಎಂದು ಸಿದ್ದರಾಮಯ್ಯ ಸಲಹೆ ನೀಡಿದರು ಎಂದು ಮೂಲಗಳು ತಿಳಿಸಿವೆ. ಮಹದಾಯಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲೇ ಇತ್ಯರ್ಥವಾಗಲಿ ಎಂಬ ನಿಲುವು ಕೇಂದ್ರ ಸರ್ಕಾರದ್ದಾಗಿದೆ ಎನ್ನಲಾಗಿದೆ. ಮಹದಾಯಿ ವಿವಾದ ಕುರಿತು ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿ ಇತ್ಯರ್ಥವಾಗುವವರೆಗೆ ಅಧಿಸೂಚನೆ ಹೊರಡಿಸದೇ ಇರಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, ವಿವಾದ ಅಲ್ಲಿಯೇ ಬಗೆಹರಿಸಬೇಕೆಂದು ನಿಲುವನ್ನು ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದೆ. ಕೇಂದ್ರ ಸಂಸದೀಯ ವ್ಯವಹಾರ, ಗಣಿ ಹಾಗೂ ಉಕ್ಕು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ಈ ಸುಳಿವು ನೀಡಿದ್ದಾರೆ. ಮಹದಾಯಿ ವಿಚಾರವನ್ನು ನ್ಯಾಯಾಧೀಕರಣದ ವ್ಯಾಪ್ತಿಗೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ತಂದು ನಿಲ್ಲಿಸಲಾಗಿದೆ. ಈ ಬಗ್ಗೆ ಎರಡು ರಾಜ್ಯಗಳು ಸಲ್ಲಿಸಿದ ವಿಶೇಷ ಮೇಲ್ಮನವಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ. ಹೀಗಾಗಿ ಈ ಹಂತದಲ್ಲಿ ಅಧಿಸೂಚನೆ ಹೊರಡಿಸುವುದು ಕಷ್ಟ ಎಂದು ಹೇಳಿದ್ದಾರೆ.
ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ರಾಹುಲ್ ಗಾಂಧಿ ಬೆಂಬಲಿಸಬೇಕು ಎಂದು ಪೇಜಾವರ್ ಶ್ರೀ ಅಭಿಪ್ರಾಯಪಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು, ಇದಕ್ಕೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೇರಿದಂತೆ ನೂತನ ಆಯ್ಕೆಯಾಗಿರುವ ಎಲ್ಲ ಸಂಸದರು ಸಹಕಾರ ನೀಡಬೇಕು ಎಂದು ಉಡುಪಿ ಶ್ರೀ ವಿಶ್ವೇಶ್ ತೀರ್ಥ ಪೇಜಾವರ್ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಗಳು, ಕೇವಲ ರಾಹುಲ್ ಗಾಂಧಿ ಮಾತ್ರವಲ್ಲ, ಎಲ್ಲ ಸಂಸದರು ಕೂಡ ಒಟ್ಟಾಗಿ ರಾಮ ಮಂದಿರ ನಿರ್ಮಾಣ ಮಾಡಲು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಜಕೀಯ ಪ್ರಚಾರ ವೇಳೆಯೂ ಅಭಿವೃದ್ಧಿ ಕಡೆಗೆ ಪಕ್ಷಗಳು ಗಮನವೇ ಕೊಡಲಿಲ್ಲ, ಮುಂದಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡುವಂತಾಗಬೇಕು, ಹಿಂದೂ ವಿಚಾರ ತೆಗೆದರೆ ಬಹುಸಂಖ್ಯಾತರು ಜಾಗೃತರಾಗುತ್ತಾರೆ, ಪ್ರತ್ಯೇಕ ಹೋರಾಟ ಮಾಡಿದರೆ ವಿಪಕ್ಷಗಳು ಹೆಚ್ಚಿನ ಸೀಟು ಗೆಲ್ಲುತ್ತಿದ್ದವು ಎಂದು ಅಭಿಪ್ರಾಯಪಟ್ಟರು. ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಗಳ ನಿರೀಕ್ಷೆಯಲ್ಲಿದ್ದೇವೆ, ದೇಶದ ರಕ್ಷಣೆ, ಕಾಶ್ಮೀರದ ಸಮಸ್ಯೆ ಪರಿಹಾರ ಕಾಣಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿಸಬೇಕು, ಕೃಷಿಗೆ ಮಾರಕವಾದ ಉದ್ಯಮ ಸ್ಥಾಪನೆಯಾಗಬೇಕೆಂದರು. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗಿಯಾಗಿದ್ದರು. ರೊಚ್ಚಿಗೆದ್ದ ಗಜರಾಜ ವ್ಯಕ್ತಿ ಓರ್ವನ ಮೇಲೆ ದಾಳಿ ನಡೆಸಿ ಬಲಿ ಪಡೆದಿದ್ದಾನೆ. ಒಡಿಶಾದ ದೇನ್ ಕನಲ್ ಗ್ರಾಮಕ್ಕೆ ನುಗ್ಗಿದ ಆನೆಯೊಂದು ಓರ್ವ ವ್ಯಕ್ತಿಯ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದೆ. ಓರ್ವ ಶಾಲಾ ಬಾಲಕ ಆನೆಗೆ ಬೆದರಿಸಿ ವ್ಯಕ್ತಿ ರಕ್ಷಣೆಗೆ ಮುಂದಾಗುತ್ತಾನೆ, ಆದರೆ ಆನೆ ತನ್ನ ಸೊಂಡಿನಿಂದ ವ್ಯಕ್ತಿಯನ್ನು ಮೇಲೆತ್ತಿ ಬಿಸಾಕಿ ದಾಳಿ ನಡೆಸಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಿಹಾರ ಸರ್ಕಾರ ಸಚಿವ ಸಂಪುಟದಲ್ಲಿ 8 ಜೆಡಿಯು ಶಾಸಕರಿಗೆ ಮನೆ, ಬಿಜೆಪಿ ದೂರವಿಟ್ಟ ನಿತೀಶ್ ಕುಮಾರ್. ಬಿಹಾರದ ಎನ್ಡಿಎ ಮೈತ್ರಿಕೂಟಕ್ಕೆ ಮುಯಿಗೆ ಮುಯಿ ಎಂಬ ರೀತಿಯಲ್ಲಿ ಭಾನುವಾರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದು, ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯುನಲ್ಲಿ 8 ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗುತ್ತಿದೆ. ಬಿಹಾರ ರಾಜ್ಯ ಸಂಪುಟದಲ್ಲಿ ಹಿರಿಯ ದಲಿತ ನಾಯಕ ಅಶೋಕ್ ಛದ್ರಿ, ಸಂಜಯ್ ಝಾ, ನೀರಜ್ ಕುಮಾರ್, ಮಂಜು ಗೀತಾ ಮತ್ತು ರಾಮ್ ಸೇವಕ ರೈ ಅವರಿಗೆ ಸಂಪುಟ ಸಚಿವ ಸ್ಥಾನ ಸಿಗುತ್ತಿದ್ದು, ಇಂದು ರಾಜ್ಯಪಾಲರು ನೂತನ ಸಚಿವರುಗಳಿಗೆ ಪ್ರಮಾಣ ವಚನ ಬೋಧಿಸುತ್ತಿದ್ದಾರೆ. ಕಳೆದ ಗುರುವಾರ ದೆಹಲಿಯಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವೀಕ್ಷಿಸಿ ರಾಜ್ಯಕ್ಕೆ ಆಗಮಿಸಿದ ನಂತರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರದ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದರು. ಭವಿಷ್ಯದಲ್ಲಿ ಜೆಡಿಯು ಇನ್ನೆಂದಿಗೂ ಬಿಜೆಪಿ ಜೊತೆ ಸೇರುವುದಿಲ್ಲ ಎಂದು ಹೇಳಿದರು. ಕೇಂದ್ರದಲ್ಲಿ ಮೋದಿ ಸಂಪುಟದಲ್ಲಿ ಜೆಡಿಯುಗೆ ಕೇವಲ ಒಂದೇ ಒಂದು ಸಚಿವ ಸ್ಥಾನ ಸಿಕ್ಕಿರುವುದು ಈ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಇಂದು ನಡೆಯುತ್ತಿರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಿಜೆಪಿ ಮತ್ತು ಎಲ್ಜೆಪಿಯ ಯಾವೊಬ್ಬ ಶಾಸಕರಿಗೆ ಸಹ ಮಣೆ ಹಾಕಲಾಗಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಿಂದ ಪಕ್ಷ ಗೆದ್ದ ಸಂಸದರ ಸಂಖ್ಯೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ದಿಷ್ಟ ಭಾಗವನ್ನು ನೀಡಬೇಕೆಂದು ನಿತೀಶ್ ಕುಮಾರ್ ಈ ಹಿಂದೆ ಒತ್ತಾಯಿಸಿದರು. ನೂತನ ಗೃಹ ಸಚಿವ ಅಮಿತ್ ಶಾ ಇಂದು ರಾಷ್ಟ್ರೀಯ ಪೊಲೀಸ್ ಸ್ಮಾರಕಕ್ಕೆ ತೆರಳಿ ಗೌರವ ನಮನ ಅರ್ಪಿಸಿದರು. ಕೇಂದ್ರದ ನೂತನ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವ ರಾಷ್ಟ್ರೀಯ ಪೊಲೀಸ್ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಾದ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ನಮನ ಸಲ್ಲಿಸಿದರು. ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತದೆ ಎಂದು ನಿರೀಕ್ಷಿಸಿದ್ದೆ ಎಂದು ಉಮೇಶ್ ಯಾದವ್ ಹೇಳಿದ್ದಾರೆ.
ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತದೆ ಎಂದು ನಿರೀಕ್ಷಿಸಿದೆ, ಆದರೆ ಮೊದಲ ಹಂತದಲ್ಲಿ ಸಿಕ್ಕಿಲ್ಲ, ನೂತನ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನಗೆ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸುವುದಾಗಿ ಹೇಳಿದ್ದೆ. ಮೊದಲ ಹಂತದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಬಿಜೆಪಿಯವರು ಪ್ಲಾನ್ ಮಾಡ್ತಾರೆ, ಮುಂದೆ ಹೈದರಾಬಾದ್ ಕರ್ನಾಟಕಕ್ಕೆ ಮಂತ್ರಿ ಸ್ಥಾನ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ, ಸಚಿವ ಸ್ಥಾನ ಕೊಡಲಿ ಬಿಡಲಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡುತ್ತೇನೆ ಎಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿಯಲ್ಲಿ ಅರ್ಧಕ್ಕೆ ನಿಂತ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೇನೆ, ಹೊಸ ಯೋಜನೆಗಳನ್ನು ಕೈಗೊಳ್ಳುತ್ತೇನೆ, ಖರ್ಗೆ ಅವರ ಸಲಹೆ ಪಡೆದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಆಕಾಂಕ್ಷಿ ಅಂತಿಲ್ಲ, ನಾನು ಏನು ಹೇಳಿದೆ ಅಂದರೆ ನನಗೆ ಮಿನಿಸ್ಟರ್ ಕೊಡಲಿ ಕೊಡದೇ ಇರಲಿ ನಾನು ಕೆಲಸ ಮಾಡ್ತಿದ್ದೇನೆ, ಮತ್ತು ನನಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ತಯಾರಾಗಿನ ಅಂತೇಳಿ, ಎಲ್ಲಿ ನಾನು ಪ್ರಬಲವಾಗಿ ನಾನು ಮಿನಿಸ್ಟರ್ ಬೇಕಂತ ಕೇಳಿಲ್ಲ, ನಾ ಆಕಾಂಕ್ಷಿ ಅಂತ ಹೇಳಿ ನಾನು ಬಿಂಬಿಸಿಲ್ಲ ಕೂಡ. ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲರೂ ಸಂಸದರು ಬಿಜೆಪಿಯವರು ಇದ್ದಾರೆ, ಆದರೂ ಮೋದಿ ಸರ್ಕಾರದಲ್ಲಿ ಇಲ್ಲ ಕೊಡಬೇಕು ಅಂತ ಕೆಲವರು ಅಲ್ಲಿ ಕೆಲವರು ಡಿಮ್ಯಾಂಡ್ ಇದೆ. ಅದೆಲ್ಲ ಬಿಜೆಪಿಯವರಿಗೆ ಕರೆಕ್ಟಾಗಿ ಅವರು ಪ್ಲ್ಯಾನ್ ಮಾಡ್ತಾರೆ, ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮುಂದೆ ಬಂದಾಗ ಕೊಡ್ಬೋದು ಅಂತ ನಮ್ಗೆ ಆಸೆ ಇದೆ. ಇನ್ನೊಂದು ಇನ್ನೂ 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 ಪೂರ್ತಿ ಮಾಡಿಲ್ಲ, ಭಾಳ ಖಾಲಿ ಇಟ್ಟದೇ ಪೋಸ್ಟ್ ಆಗುತ್ತೆ. ಅಲ್ಲಿ ಕೊಡ್ಬೋದು ಅಂತ ಹೇಳ್ತಾರೆ, ಕೊಟ್ಟರೆ ಸರಿ ಇಲ್ಲದೇ ಇದ್ರು ನಾವೇನು ನಮ್ಗೆ ಒಂದು ಎಂ ಪಿ ಮಾಡ್ಯಾರ ಜನರು ಎಂ ಪಿ ಕೆಲಸ ಮಾಡ್ಬೋದು ತಿರುಗಾಡ್ತೀವಿ. ವಾಟ್ ಈಸ್ ಯುವರ್ ವಿಷನ್ ಸರ್ ನೆಕ್ಸ್ಟ್ ಅಂತ? ನಮ್ಮದು ಬೇಸಿಕಲಿ ನಾವು ಮೊದಲು ಹೇಳ್ದಂಗೆ ಇಲ್ಲಿ ಕೆಲವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನೇನು ಕೆಲಸ ಮಾಡ್ಯಾರ ಇನ್ಕಂಪ್ಲೀಟ್ ಆಗ್ಯಾವೋ ಅದನ್ನು ಕಂಪ್ಲೀಟ್ ಮಾಡ್ತೀವಿ, ಮತ್ತು ಅವ್ರ ಸಹಕಾರನೂ ಕೇಳ್ತೀವಿ ನಾವು. ಅವ್ರು ಎಕ್ಸ್ಪೀರಿಯನ್ಸ್ ರಾಜಕಾರಣಿಯರು, ಅವ್ರು ಏನೇನು ಮಾಡ್ಯಾರ ಅವ್ರದ್ದು ಒಂದು ಸಲಹೆ ತೊಗೊಂಡು ಈ ಭಾಗ ಅಭಿವೃದ್ಧಿ ಆಗಲಿ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಸೇನೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಭಾರತೀಯ ಸೇನೆ ಔತಣ ಕೂಟವನ್ನು ಆಯೋಜಿಸಿದ್ದು ಮುಸ್ಲಿಂ ಬಾಂಧವರೆಲ್ಲ ಸಂಭ್ರಮದಿಂದ ಭಾಗಿಯಾಗಿದ್ದರು. ದಾವತ್ ಮಿಲಿ ಸೋಚಾ ಪತಾ ಕಿಸ್ ಬಾರೇ ಬಲಾ ವಜಾ ಹೇಗಿನ ಜಬ್ ಯಾ ಪಹಚೆ ಇಫ್ತಾರ್ ಟೈಮ್ ಕಾ ಜೋ ಪ್ರೋಗ್ರಾಮ್ ಥಾ ಬಹುತ್ ಅಚ್ಚಾ ಥಾ ಯಹಾಂ ಕೆ ಬ್ರಿಗೇಡಿಯರ್ ಸಾಹಬ್ ಎಸ್ ಬಡೆ ಆಲಾ ಆಫೀಸರ್ ಯಹಾಂ ಥೆ ಔರ್ ಪಬ್ಲಿಕ್ ಸಾರಿ ಯಹಾಂ ಥಿ ಹರ್ ಏಕ್ ಕೆ ಸಾಥ್ ಅಚ್ಚಾ ವೆಲ್ಕಮ್. ಟ್ಯಾಪರಿ ಒಬ್ಬ ಸಾರ್ವಜನಿಕ ಶೌಚಾಲಯದಿಂದ ಜಗ್ನಲ್ಲಿ ನೀರು ತುಂಬಿಸಿಕೊಂಡು ಹೋಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಟ್ಲಿ ವ್ಯಾಪಾರಿಯೊಬ್ಬ ಸಾರ್ವಜನಿಕ ಶೌಚಾಲಯದಿಂದ ಜಗ್ನಲ್ಲಿ ನೀರು ತುಂಬಿಸಿಕೊಂಡು ಹೋಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮುಂಬೈನ ಬೋರಿವಲಿ ಎಂಬ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು, ಟಾಯ್ಲೆಟ್ ನೀರನ್ನು ಬಳಕೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅದೇ ನೀರಿನಲ್ಲಿ ಇಟ್ಲಿ ಮಾಡಿಕೊಡುತ್ತಿದ್ದಾನೆ ಎಂದು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲವರು ಬೀದಿ ಬದಿ ಸಿಗುವ ಆಹಾರವನ್ನು ತಿನ್ನಬೇಡಿ ಎಂದು ಸಲಹೆ ಮಾಡಿದ್ದಾರೆ. ಬೋರಿವಲಿಯಲ್ಲಿ ಬೀದಿ ಬದಿ ಇಟ್ಲಿ ಮಾರಾಟ ಮಾಡುವ ವ್ಯಾಪಾರಿ ಸಾರ್ವಜನಿಕ ಟಾಯ್ಲೆಟ್ ಒಳಗೆ ಹೋಗಿ ಜಗ್ನಲ್ಲಿ ನೀರು ತುಂಬಿಸಿಕೊಂಡು ತನ್ನ ಅಂಗಡಿಯತ್ತ ಹೋಗುತ್ತಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ನಂತರ ಪ್ರಕರಣ ದಾಖಲಿಸಿರುವ ಬೋರಿವಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ವ್ಯಾಪಾರಿಯು ಇಡ್ಲಿಗಳನ್ನು ಮನೆಯಿಂದಲೇ ತಯಾರಿಸಿ ತರುತ್ತಾರೆ, ಪಾತ್ರೆಗಳನ್ನು ತೊಳೆಯಲು ಟಾಯ್ಲೆಟ್ ನೀರು ಬಳಕೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಫೋನ್ ಪೇ ವಗೈರಹ ಜೊತೆ ಇನ್ಕ್ವೈರಿ ಕಾಫಿ ಆದಮಿ ವಹಿ ಪತಾ ಜೆ ಆಮೇಲೆ ಜಾಕೆ ಆದಮಿ ಕಾರ್ವಾಯಿ ಕರೆಂಗೇ ಅವ್ರು ಇಸ್ ತರ ಬಿಸ್ನೆಸ್ ಕರ್ತೇವೆ ಧಂದಾ ಕರ್ತೇವೆ ಕಾರ್ವಾಯಿ ಕರೆಂಗೇ ಬರೋಬರ ಇಸ್ ತರ ಕಾ ಪಾನಿ ಜೊತೆ ಹೈ ಆಫ್ಕೋರ್ಸ್ ಸೆಹತ್ ಅಚ್ಚಾ ತೊ ನೀ ಹೈ ಔರ್ ಇಸ್ ತರ ಪಾನಿ ವಜೆ. ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಶರಣು ಸಲ್ಗರ್ ಅವರ 44ನೇ ಹುಟ್ಟು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹೌದು, ಕಲಬುರಗಿ ಜಿಲ್ಲೆಯ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಶರಣು ಸಲ್ಗರ್ ಅವರ 44ನೇ ಹುಟ್ಟು ಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಲಾಯಿತು. ಬಿಜೆಪಿ ಗ್ರಾಮೀಣ ಮಂಡಲದ ಉಪಾಧ್ಯಕ್ಷ ಆನಂದ್ ಕಣಸೂರ್, ಹರಸೂರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಶರಣು ಸಲ್ಗರ್ ಅವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಬಾಳಿ, ಶಿವಕುಮಾರ್ ಸರಸಂಬ, ಶಂಭುಲಿಂಗ್ ಗೋಗಳೆ, ಅನಿಲ್ ನಂದೂರ್, ನಾಗರಾಜ್ ಚನ್ಕಟ್ಟಿ, ನಾಗರಾಜ್ ಮೋಲ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮ್ಮೆಲ್ಲರ ಅಣ್ಣನವರಾದ ಶರಣಣ್ಣ ಸಂಜರವರ 44ನೇ ಹುಟ್ಟುಹಬ್ಬ ಅಂಗವಾಗಿ ಅವರದೇ ಸ್ವಂತ ನಿವಾಸದಲ್ಲಿ
ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಜೂನ್ 1ನೇ ತಾರೀಕು ಇವತ್ತು 44 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು, ನನ್ನ ಹಿತೈಷಿಗಳು ನನ್ನ ನಿರೀಕ್ಷೆಗೂ ಮೀರಿ ಇಂದು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಜನ ನನಗೆ ಬಂದು ಜನ್ಮದಿನದ ಶುಭ ಕೋರುವುದರ ಜೊತೆಗೆ ನಿನಗೆ ಒಳ್ಳೆಯದಾಗಲಿ, ಇನ್ನೂ ನಿನ್ನ ಭವಿಷ್ಯದಲ್ಲಿ ಎತ್ತರ ಎತ್ತರ ಬೆಳೀಬೇಕೆಂದು ಹಾರೈಸಿದ ಎಲ್ಲರಿಗೂ ಈ ಮುಖಾಂತರ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಾನು ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ಯಾವುದಾದ್ರೂ ಒಂದು ಸಾಮಾಜಿಕ ಕಾರ್ಯ, ಇವತ್ತು ಎಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ಕಾಣಿಕೆ ಕೊಡೋದಾಗಲಿ ಅಥವಾ ರಕ್ತದಾನ ಶಿಬಿರ ನಡೆಸ್ತಕ್ಕಂಥದ್ದಾಗಲಿ, ಇದು ಯಾವುದು ಈ ಸಲ ನಮಗೆ ಮಾಡಲಿಕ್ಕಾಗಲಿಲ್ಲ, ಅದಕ್ಕಾಗಿ ಈ ಸಲ ಕ್ಷಮೆ ಕೋರುತ್ತಾ ಬರುವ ಮುಂದಿನ ಜೂನ್ 1ನೇ ತಾರೀಕಿಗೆ ಅತ್ಯಂತ ಎಲ್ಲ ನನ್ನ ಮಿತ್ರ ಜೊತೆಗೂಡಿ ಯಶಸ್ವಿ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇನೆ ಅಂತೇಳಿ ಈ ಮುಖಾಂತರ ತಿಳಿಸುತ್ತಾ, ಈ ಸಲ ವಿಶೇಷವಾಗಿ ಇದು ಜೂನ್ 1ನೇ ವಾರ ಇರೋದರಿಂದ ನನ್ನ ಜನ್ಮದಿನದ ಪ್ರಯುಕ್ತ ನಾನು ದೇವರಲ್ಲಿ ಬೇಡಿಕೊಳ್ಳೋದಿಷ್ಟೇ. ಇವತ್ತಿನಿಂದ ಅಥವಾ ನಾಳೆಯಿಂದ ದೇವರೇ ಈ ಜಿಲ್ಲೆಗಾಗಿ, ಈ ನಾಡಿಗಾಗಿ ಒಳ್ಳೆ ಮಳೆಯಾಗಲಿ, ಒಳ್ಳೆ ಬೆಳೆಯಾಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಈ ನನ್ನ ಜನ್ಮದಿನದ ಮತ್ತೊಂದ್ಸಲ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ. ರೈತ ಸಂಪರ್ಕ ಕೇಂದ್ರಕ್ಕೆ ಚಿಂಚೋಳಿ ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ರಾಥೋಡ್ ಭೇಟಿ ನೀಡಿ ಪರಿಶೀಲಿಸಿದರು. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ರೈತ ಸಂಪರ್ಕ ಕೇಂದ್ರಕ್ಕೆ ಚಿಂಚೋಳಿ ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ರಾಥೋಡ್ ಭೇಟಿ ನೀಡಿ ದಾಸ್ತಾನಿನಲ್ಲಿ ಇರುವ ಬೀಜಗಳನ್ನು ಪರಿಶೀಲಿಸಿದರು. ನಂತರ ಮಾತನಾಡಿ 2019-20 ಸಾಲಿನ ಮುಂಗಾರು ಹಂಗಾಮಿ ಸಿದ್ಧತೆ ಅಂಗವಾಗಿ ಕೃಷಿ ಇಲಾಖೆ ವತಿಯಿಂದ ಚಿಂಚೋಳಿ ತಾಲೂಕಿನ ಚಿಂಚೋಳಿ ಸುಲೇಪೇಟ್ ಚಿಮ್ಮನ್ಚೋಡ್ ಕೋಡ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಸೋಯಾಬೀನ್, ಹೆಸರು, ತೊಗರಿ, ಉದ್ದು ಗುಣಮಟ್ಟದ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ ಎಂದರು. ಮುಖ್ಯವಾಗಿ ಸೋಯಾಬೀನ್ ಸುಮಾರು 2,000 ಕ್ವಿಂಟಲ್, ತೊಗರಿ ಸುಮಾರು 150 ಕ್ವಿಂಟಲ್ ಹಾಗೂ ಹೆಸರು ಉದ್ದು ಬೀಜಗಳು ಎಲ್ಲ ರೈತರ ಸಂಪರ್ಕ ಕೇಂದ್ರದಲ್ಲಿ ಇವೆ ಮತ್ತು ಇನ್ನು 2 ಬೀಜ ವಿತರಣೆ ಕೇಂದ್ರಗಳು ಕುಂಚಾವರಂ ಮತ್ತು ಐನಾಪುರದಲ್ಲಿ ರೈತರಿಗೆ ಅನುಕೂಲವಾಗಿ 2 ಕಡೆ ಬೀಜ ವಿತರಣೆ ಕೇಂದ್ರ ಪ್ರಾರಂಭ ಮಾಡಿದ್ದೇವೆ. ಗೊಬ್ಬರ ದಾಸ್ತಾನು ಎಲ್ಲ ಡೀಲರ್ಸ್ ಹಾಗೂ ಸೊಸೈಟಿಯಲ್ಲಿ ದಾಸ್ತಾನು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 150 ಕ್ವಿಂಟಲ್ನಷ್ಟು ಎಲ್ಲ ರೈತ ಕೇಂದ್ರಗಳಲ್ಲಿ ನಾವು ಶೇಖರಣೆ ಮಾಡಿದ್ದೀವಿ. ಹಾಗೆಯೇ ಹೆಸರು ಮತ್ತು ಉದ್ದು ಈ ಬೆಳೆಗಳ ಬೀಜ ಸಹ ಈ ಒಂದು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿದ್ದೀವಿ. ಹಾಗೆಯೇ 2 ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳನ್ನು ನಾವು ತೆಗೆದಿದ್ದೀವಿ. ಅದು ಐನಾಪುರ್ ಮತ್ತು ಕುಂಚಾಕಿಮಾರು ಈ ಒಂದು 2 ಬೀಜ ವಿತರಣಾ ಒಂದು ಕೇಂದ್ರಗಳನ್ನು ಸಹ ತೆಗೆದಿದ್ದೀವಿ. ಐನಾಪುರ್ ಮತ್ತು ಕುಂಚಾರಾಮಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇದೆ, ಐನಾಪುರಲ್ಲಿ ಎಸ್ಎಸ್ಎಸ್ ಸೊಸೈಟಿಯಲ್ಲಿ ಬೀಜ ವಿತರಣೆ ಮಾಡಿ. ಟೋಟಲ್ ಆರ್ಎಸ್ಕೆ ಎಷ್ಟು ಸರ್? ಟೋಟಲ್ ಆರ್ಎಸ್ಕೆ ನಮ್ಮಲ್ಲಿ 4 ಇದೆ ಚಿಂಚೋಳಿಯಲ್ಲಿ, ಸುಲೇಪೇಟ್, ಚಿಂಚೋಳಿ, ಕೂಡ್ಲಿ ಮತ್ತು ಚಿಮ್ಮನ್ಚೋಳಿ. ಸರ್, ಗೊಬ್ಬರ ವಿತರಣೆ, ಗೊಬ್ಬರ ದಾಸ್ತಾನು ಕೂಡ ಎಲ್ಲ ಡೀಲರ್ಸ್ ಮತ್ತು ಸೊಸೈಟಿಗಳಲ್ಲಿ ಈಗಾಗಲೇ ದಾಸ್ತಾನಾಗಿದೆ. ಮುಖ್ಯವಾಗಿ ಈಗ ಎಲ್ಲ ಡೀಲರ್ಸ್ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಅವೈಲೇಬಲ್ ಇದೆ, ಏನು ಸಮಸ್ಯೆ ಇಲ್ಲ. ಬಟ್ ಏನ ಪಾಣಿ ತೊಗೋಬೇಕು ಸರ್, ಗೊಬ್ಬರ ತೊಗೋಬೇಕಂದ್ರೆ? ಗೊಬ್ಬರ ತೊಗೊಳ್ಬೇಕಾದ್ರೆ ಪಾಣಿ ಏನ ಅವಶ್ಯಕತೆ ಇಲ್ಲ, ರೈತರು ಡೈರೆಕ್ಟಾಗಿ ತೊಗೋಬೋದು. ಆಧಾರ್ ಕಾರ್ಡ್ ಏನು ಡಾಕ್ಯುಮೆಂಟ್ಸ್? ಆಧಾರ್ ಕಾರ್ಡ್ ಬೇಕಾಗ್ತದೆ, ಪಾಣಿ ಇದ್ದರೆ ಬೆಸ್ಟ್. ಪಾಣಿ ಅಥವಾ ಹೊಳಿ ತೊಗೊಳ್ಳೋದು. ಬೀಜ ತೊಗೋಬೇಕಾದ್ರೆ ಏನು ಕೊಡ್ಬೋದು ಸರ್ ರೈತರು? ಬೀಜ ತೊಗೋಬೇಕಾದ್ರೆ ನಮ್ಮಲ್ಲಿ ಸಣ್ಣ ಅತಿ ಸಣ್ಣ ರೈತರದು ಮತ್ತು ಏನು ಟೋಟಲಿ ರೈತರು ಇದ್ದಾರೆ ತಾಲೂಕಲ್ಲಿ, ರೈತ ಸಂಪರ್ಕ ಕೇಂದ್ರವಾದರೂ ನಾವು ಲೀಸ್ಟ್ ಇಟ್ಟಿದ್ದೀವಿ. ಹಾಗೆಯೇ ಒಂದು ಈ ವರ್ಷ ಹೊಸದಾಗಿ ನಾವು CDMIS ಅಂತೇಳಿ ಮಾಡಬೇಕಾಗ್ತದೆ, ಅದು ಆನ್ಲೈನ್ ಮುಖಾಂತರ ಬೀಜ ವಿತರಣೆ ಮಾಡಬೇಕಂತೇಳಿ ಈ ವರ್ಷ ನಮ್ಮ ಇಲಾಖೆ. ಕಲಬುರಗಿ ನಗರದಲ್ಲಿ ಮಹಿಳೆಯರಿಗಾಗಿ ಪ್ರಾರಂಭವಾಗಿರುವ ಓಕ್ರಾ ಜಿಮ್ ಸೆಂಟರ್ ಅನ್ನು ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವರ್ ಉದ್ಘಾಟಿಸಿದರು.
ಹೌದು, ಮಹಿಳೆಯರ ಆರೋಗ್ಯ ಹಾಗೂ ಫಿಟ್ನೆಸ್ ದೃಷ್ಟಿಯಲ್ಲಿಟ್ಟುಕೊಂಡು ಕಲಬುರಗಿ ನಗರದ ಕೂಬಾ ಪ್ಲಾಟ್ ನಂಬರ್ ದೇವತಾ ಆಸ್ಪತ್ರೆ ಮುಂದೆ ಓಕ್ರಾ ಜಿಮ್ ಸೆಂಟರ್ ಅನ್ನು ಪ್ರಾರಂಭವಾಗಿದ್ದು, ಜಿಮ್ ಸೆಂಟರ್ ಅನ್ನು ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರು ಉದ್ಘಾಟಿಸಿದರು. ನಾರುತ್ತಿರುವ ಶೌಚಾಲಯಗಳಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಉದ್ಭವ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ಪಟವರ್ಧನ ಮಹಾರಾಜರ ಕಾಲದಲ್ಲಿ ನಿರ್ಮಾಣಗೊಂಡ ಐತಿಹಾಸಿಕ ಲಕ್ಕನಕೆರೆ ಹಾಗೂ ಅಪ್ಪ ಸಾಹೇಬ್ ಬಾವಿಹುಳು ಕಸಕಡ್ಡಿ ತುಂಬಿ ತುಳುಕುತ್ತಿದ್ದರೂ ನಗರಸಭೆ ಆಯುಕ್ತರು ಅತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆಯ ಬಿಸಿಲಿನ ಒತ್ತಡಕ್ಕೆ ಸಿಲುಕಿ ಕೃಷ್ಣಯ್ಯ ಒಡಲು ಬರಿದಾಗಿದ್ದರಿಂದ ನಗರದಲ್ಲಿ ನೀರಿನ ಅಭಾವ ಉಂಟಾಗಿದ್ದು ನಗರದ ಜನರು ಹನಿ ನೀರಿಗೂ ಪರದಾಡುವಂತಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಒಂದೆಡೆಯಾದರೆ ಇನ್ನೊಂದು ಕಡೆ ನಗರದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಜನರ ನಿದ್ದೆಗೆಡಿಸಿದಂತೂ ಸುಳ್ಳಲ್ಲ. ಇನ್ನು ನಗರದ ಹೃದಯ ಭಾಗದಲ್ಲಿರುವ ಪಟವರ್ಧನ ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದ ಲಕ್ಕನಕೆರೆ ಹಾಗೂ ಅಪ್ಪ ಸಾಹೇಬ್ ಬಾವಿ ನಗರದ ಜನರು ಪುರಾತನ ಕಾಲದಿಂದಲೂ ನೀರಿಗಾಗಿ ಆಶ್ರಯಿಸಿದ್ದು, ಇಂದು ಅವುಗಳ ಹತ್ತಿರ ಹೋದರೆ ಸಾಕು ಕೊಳಕು ವಾಸನೆ ಹೊಡೆಯುತ್ತದೆ. ಈಗ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಜನರು ಅದೇ ನೀರನ್ನು ಬಳಸುವ ಅನಿವಾರ್ಯತೆ ಸೃಷ್ಟಿಯಾಗಿದ್ದು, ಆ ನೀರನ್ನು ಬಳಸಿದರೆ ಚರ್ಮ ರೋಗದಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ನಗರದ ಜನ ದಿನ ಕಳೆಯುತ್ತಿದ್ದಾರೆ. ಇನ್ನಾದರೂ ನಗರಸಭೆಯ ಅಧಿಕಾರಿಗಳು ನಿಧಿಯ ಮಂಪರಿನಿಂದ ಎಚ್ಚೆತ್ತು ಇತ್ತ ಕಡೆಗೆ ಗಮನ ಹರಿಸಿ ತಿಪ್ಪೆಗುಂಡಿಯಂತಾಗಿರುವ ಕೆರೆ ಮತ್ತು ಬಾವಿಯಲ್ಲಿನ ಹೂಳು ಕಸ ಕಡ್ಡಿ ಸ್ವಚ್ಛಗೊಳಿಸಿ ನಗರದ ಜನತೆಗೆ ಶುದ್ಧ ಕುಡಿಯುವ ನೀರು ಸಿಗುವಂತಾಗಲಿ ಅನ್ನೋದು ಜನರ ಆಶಯವಾಗಿದೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದರೂ ಜಮಖಂಡಿ ನಗರಕ್ಕೆ ಅದು ಬರೀ ಕಾಗದದಲ್ಲೇ ಸೀಮಿತವಾಗಿದೆ ಅಂತ ಅನಿಸುತ್ತದೆ. ಏಕೆಂದರೆ ಜಮಖಂಡಿ ನಗರದಲ್ಲಿನ ಕೆರೆ ಬಾವಿಗಳ ಕತೆ ಒಂದಾದರೆ ಇನ್ನು ನಗರಸಭೆ ಕಾರ್ಯಾಲಯದಲ್ಲೇ ಇರುವ ಶೌಚಾಲಯದ ವ್ಯಥೆ ಹೇಳತೀರದು. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಸಭೆ ಕಾರ್ಯಾಲಯ ಆವರಣದಲ್ಲಿ ನಿರ್ಮಾಣವಾದ ಶೌಚಾಲಯ ಹಾಳಾಗಿದ್ದು, ಅದರಲ್ಲಿನ ಟಾಯ್ಲೆಟ್ ಸೀಟುಗಳು ಸಂಪೂರ್ಣ ಒಡೆದು ಹೋಗಿದ್ದು, ಶೌಚಾಲಯದ ಗಲೀಜು ಅಲ್ಲೇ ಹೊರಬರುತ್ತಿದ್ದು ಗಬ್ಬೆದು ನಾರುತ್ತಿದೆ. ನಗರಸಭೆ ಸಿಬ್ಬಂದಿಯೇ ಶೌಚಾಲಯಕ್ಕಾಗಿ ಪರದಾಡುತ್ತಿದ್ದಾರೆ. ಸಾಕಷ್ಟು ಸಲ ಪೌರಾಯುಕ್ತರಲ್ಲಿ ಮನವಿ ಮಾಡಿಕೊಂಡರು, ಅತ್ತ ಕಡೆ ಗಮನ ಹರಿಸದ ಪೌರಾಯುಕ್ತರು ಒಟ್ಟಾರೆಯಾಗಿ ಸ್ವಚ್ಛತೆಯ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಜನ ಕಾದು ನೋಡುವಂತಾಗಿದೆ. ಭಾಳ ಕೆಟ್ಟ ಪರಿಸ್ಥಿತಿ ಆಕೈತಿ. ನಮ್ಮ ನೀರು ಇಲ್ಲ, ಏನು ನೀರು ಸಗಟ್ಟೆ ಬಿಡುವಂಥ ಪರಿಸ್ಥಿತಿ ಇಲ್ಲ. ಬಾವಿಯ ನೀರು ಅದೇ ನೀರು ನಾವು ಕುಡಿತೀವಿ ಅಂತ ಹಸಿರುಗಾರ ಆಗ್ಯಾವು. ಹಸಿರುಗಾರ ಆಗಿದ ಮೇಲೆ ಹಸಿರುಗಾರದಾಗ ನೀರು ಹೆಂಗೆ ಕುಡಿಬೇಕು ಮಂದಿ? ಶೌಚದ ನೀರು ಹೋಗಾಗ ಆ ನೀರು ಯಾವ ಟೈಮ್ಗೆ ಹೆಂಗೆ ಆಕೈತಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಲಕ್ಕನಕೆರೆ ಮತ್ತು ಎಲ್ಲ ಸ್ವಚ್ಛ ಆಯ್ತಂದ್ರೆ ನೀರು ನಿಂದಿರುವಂಥ ತಾಕತ್ತು ಬರ್ತೈತಿ. ಎಷ್ಟೋ ಸಲ ಅಧಿಕಾರಿಗಳಿಗೆ ಹೇಳಿದರೆ ಏನೋ ತಕ್ಕ ಮಾಡಕ್ಕೆ ತಯಾರಿಲ್ಲ, ಮಾಡಂಗೂ ಇಲ್ಲ ಅವರು. ಜಮಖಂಡಿ ತಾಲೂಕಿನ ನೀರು ಕುಡಿತೈತಿ, ಜಮಖಂಡಿ ತಾಲೂಕ ನೀರು ಕುಡಿತೈತಿ. ಈ ನೀರಿಗೆ ಭಾಳ ಕೆಟ್ಟ ಮಂದಿ ಪಾಳಿ ಹಚ್ಚುವಂಥ ಪರಿಸ್ಥಿತಿ ಬರ್ತೈತಿ. ಜಗಳಾಡಕತ್ತಾರ, ನೀರು ಸಿಗಕ್ಕೆ ತಯಾರಿಲ್ಲ ಪರಿಸ್ಥಿತಿ. ಓನಿ ಓನಿಯಲ್ಲಿ ಬೋರ್ ತಳಗಿಳಾಗ್ತಾವೆ. ಯಾಕೆ ಕೇಳಾಗ್ತಾವೆ ಅಂತಂದ್ರೆ ನಮ್ಮ ಅಧಿಕಾರಿಗಳ ಬಾವಿ ಕೆರೆಗಳನ್ನು ಸ್ವಚ್ಛ ಮಾಡಿ ಎಷ್ಟು ಅದನ್ನು ಮಾಡಿದರೆ ಆ ನೀರುಗಳನ್ನು ಹೆಚ್ಚಿಗೆ ನೀರು ನಿಂದಿರುವಂಥ ತಾಕತ್ತು ಆಕೈತಿ. ಒಣಗಿದ ಮೇಲೆ ಹೋಗ್ತಾರ, ಒಣಗಿದ ಮೇಲೆ ನೋಡಿದರೆ ಏನೂ ಅದನ್ನು